ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಮೂರು ದಿನಗಳಿಂದ ರಾಜಣ್ಣ ಶೀಲಂಗ ಅವರು ಕೂತ್ಕೊಳ್ಳಿ ಅಂತಾರೆ, ಕೊಡ್ತಿದ್ದಾರೆ ಅದೇ ಇಷ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇವರೇ. ಕಳೆದ ಮೂರು ದಿನಗಳಿಂದ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ, ನಾನು ಯಾವಾಗಲೂ ಉತ್ತರ ಕರ್ನಾಟಕ ಅಂತ ಹೇಳೋದೇ ಇಲ್ಲ, ಸಮಗ್ರ ಕರ್ನಾಟಕ ಅಂತ ಹೇಳೋದು, ಕರ್ನಾಟಕ ಸಮಗ್ರ ಕರ್ನಾಟಕ. ಆದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳ ನಡುವೆ ಇರತಕ್ಕಂಥ ತಾರತಮ್ಯದ ಬಗ್ಗೆ ರೀಜನಲ್ ತಾರತಮ್ಯದ ಬಗ್ಗೆ ತಾಲೂಕುಗಳ ಮಧ್ಯೆ ಇರತಕ್ಕಂಥ ತಾರತಮ್ಯಗಳ ಬಗ್ಗೆ ಈ ಸಾರಿ ಬಹಳ ಸುದೀರ್ಘವಾಗಿ ಚರ್ಚೆಯಾಗಿದೆ. ಸುಮಾರು 42 ಜನ ಮಾನ್ಯ ಸದಸ್ಯರುಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. 42 ಜನ ಮಾನ್ಯ ಸದಸ್ಯರುಗಳು ಸುಮಾರು 11:04 ಅವರಿಗೆ ಅವಕಾಶ ಕೊಟ್ಟಿದ್ದೀವಿ. ಅನೇಕ ಜನ ಉತ್ತರ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಬೆಳಕನ್ನು ಚೆಲ್ಲತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಈ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಾನ್ಯ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಉತ್ತಮವಾದಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ. ರಾಜಕೀಯ ಮಾತಾಡಿರೋರು ಬಹಳ ಕಡಿಮೆ, ಅಭಿವೃದ್ಧಿ ಬಗ್ಗೆನೇ ಹೆಚ್ಚು ಮಾತನಾಡಿದ್ದಾರೆ. ನಾವು ಇಲ್ಲೆಲ್ಲ ಸದನದಲ್ಲಿ ಸೇರ್ತಕ್ಕಂಥದ್ದು ಇಡೀ ರಾಜ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಇಡೀ ರಾಜ್ಯದ 7 ಕೋಟಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಗಳು ಅಂತೇನಿಲ್ಲ. ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಸಂದರ್ಭಗಳಲ್ಲಿ ಮಾಡ್ತೀವಿ. ಆದರೆ ಇಲ್ಲಿ ರಾಜ್ಯದ ಬಗ್ಗೆ ಚರ್ಚೆ ಮಾಡುವಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡತಕ್ಕಂಥದ್ದು ಅಗತ್ಯ, ಅವಶ್ಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಒಂದು ಸಂತೋಷ ಏನು ಅಂತಂದ್ರೆ, ಈ 42 ಜನರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ. ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ, ಬಿಜೆಪಿಯಿಂದ 15 ಜನ ಮಾತಾಡಿದ್ದಾರೆ. ಜನತಾದಳ
ದಿಂದ ಇಬ್ರು ಮಾತಾಡಿದ್ದಾರೆ, ಪಕ್ಷೇತರರು ಒಬ್ರು ಮಾತಾಡಿದ್ದಾರೆ. ಒಟ್ಟು 42 ಜನರು ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ, ಸಲಹೆಗಳನ್ನ, ಸೂಚನೆಗಳನ್ನ, ಸರ್ಕಾರ ಏನ್ ಮಾಡಬೇಕು, ಸರ್ಕಾರ ಏನ್ ಮಾಡಿಲ್ಲ, ಇವುಗಳ ಬಗ್ಗೆ ಎಲ್ಲ ಕೂಡ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು 1 ವರ್ಷ 2 ತಿಂಗಳು ಇದ್ರು ಸಮ್ಮಿಶ್ರ ಸರ್ಕಾರದಲ್ಲಿ, ಆಮೇಲೆ ಬಿಜೆಪಿಯವರು 3 ವರ್ಷ 10 ತಿಂಗಳು ಇದ್ರು. ಒಮ್ಮೆ ಮಾತ್ರ ಸ್ವಲ್ಪ ಚರ್ಚೆ ನಡೆದಿದೆ 2022ರಲ್ಲಿ, ಅಲ್ಲಿವರೆಗೆ ಚರ್ಚೆನೇ ನಡೀಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ನಡೀಲಿಲ್ಲ. ಆಮೇಲೆ ಸುಮಾರು 7-8 ಜನ ಎಂಎಲ್ಎಗಳು ಭಾಗವಹಿಸಿ ಚರ್ಚೆ ಮಾಡಿದ್ರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯತ್ನಾಳವರೇ, ಮಾಧುಸ್ವಾಮಿಯವರು ಬರೀ 54 ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ 54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು ನೋಡಿ ಹೆಂಗೆ. ಲೆಸ್ ದನ್ ನಾಟ್ ಈವನ್ 3 ಮಿನಿಟ್ಸ್, 2 ಮಿನಿಟ್ಸ್, ಲೆಸ್ ದನ್ 2 ಮಿನಿಟ್ಸ್. ನಾನು ಬೇಕಾದ್ರೆ ಓದ್ತೀನಿ ಅವ್ರ ಅವರ ಸ್ಪೀಚ್ ಅನ್ನ. ಓದ್ಲ ಸರ್ ಹೇಳುವ ಸರ್ ಇವೆಲ್ಲದವ್ರು ಸರ್ ನಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ 42 ಜನ. ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ, ನಿಮ್ಮಿಂದ ನಮಗೆ ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕ ಏನ್ ಮಾಡ್ತೀರಿ ಅದ್ರ ಬಗ್ಗೆ ದಯಮಾಡಿ ಹೇಳಿ. ಮಿಸ್ಟರ್ ರಾಜಕೀಯ ಅಲ್ಲ, ಮಿಸ್ಟರ್ ಬೆಲ್ಲ ನೀವು ಲಾಡ್ ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ? ನಡೆದದ್ದು ಹೇಳ್ಬಾರ್ದ ಸರ್? ನೀವು ಕೇವಲ 3 ನಿಮಿಷ ಮಾತಾಡಿದ್ರೆ ಎಲ್ಲಿ ಸರ್? 1 ನಿಮಿಷ. ನಾ ಹೇಳುವುದೇನಂದ್ರೆ ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ ಯಾವಾಗಲೂ ಕೊನೆ ಶುಕ್ರವಾರ ಇವತ್ತೇನಿರ್ತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಆದ್ರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇರೆಗೆ, ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. 2ನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಹಿಂದೆಲ್ಲ ಹಂಗೆ ಆಗಿದೆ. ಅದಕ್ಕೇನೆ ನಾವು ಜಗಳ ತೆಗೆದಿದ್ದು. ತಮಗೆ ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡ್ರೆ, ಮೊದಲೇ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೆ, ನಾನು ಮುಲಾಜೆ ಇಟ್ಟಲ್ಲಿ ಯಾವುದು ಆ ರೀತಿನೇ. ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್, ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು ಆಯ್ತಾಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ
ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ. ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವರ ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ. ಇದೆಲ್ಲವನ್ನೂ ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಇದಿಷ್ಟೇ ಉತ್ತರ? ನೀವು 2014-18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಅಶೋಕ್,